ನಾಗತಿ ಹಳ್ಳಿನಲ್ಲೇ ಕೌ ಇನ್ಸ್ಪೆಕ್ಟರ್ ಬಂದು ಅವ್ರೆಲ್ಲಾರ್ದು ಲಿಸ್ಟ್ ಎಲ್ಲ ತಗೊಂಡ್ ಹೋಗ್ತಾನೆ. ಎಷ್ಟೋ ಜನ ಅವನಿಗೆ ಹೆಣ್ ಕೊಡಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪಾನಲ್ಲೇ ಮಧುಚಂದ್ರಕ್ಕೆ ಒಂದೇ ಒಂದು ರಿಟರ್ನ್ ಟಿಕೆಟ್ ಮಾಡಿಸಿರ್ತಾನು, ಅದರಲ್ಲಿ ಸಿಗಾಕೊಳ್ತಾನೆ. ನಾಗತಿ ಹಳ್ಳಿ ಅವ್ರಿಗೆ ಬಹಳ ದೊಡ್ಡ ಕೀರ್ತಿಯನ್ನು ತಂದ್ಕೊಟ್ಟಂತ ಇದು. ಮತ್ತೆ ಅವರು ಅದನ್ನ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಉಂಡು ಹೋದ ಕತೆ ಅದು ನಮ್ಮ ಸ್ಟೇಷನ್ ಅಲ್ಲಿ ನಡೆದಿದ್ದು. ಅವ್ರ ಊರಲ್ಲಿ ಅದೇ ಸೇಮ್ ಆ ಸಿನಿಮಾ ನೋಡಿದ್ರೆ ಕವ್ ಇನ್ಸ್ಪೆಕ್ಟರ್ ಅಂತ ಬಂದವನು ಅವನು ಮೋಸ ಮಾಡಿ ಹೊರಟೋಗ್ಬಿಟ್ಟಿರ್ತಾನೆ ಅಲ್ಲಿ ನಾಗತಿ ಹಳ್ಳಿಲೆ. ನಾಗತಿ ಹಳ್ಳಿನಲ್ಲೇ ಒಬ್ಬ ಬರ್ತಾನೆ, ನಾನು ಡೆನ್ಮಾರ್ಕ್ ಇಂದ ಹಸುಗಳನ್ನು ಕೊಡ್ತಾ ಇದ್ದಾರೆ ಗೌರ್ಮೆಂಟು ಅಂತ ಹೇಳಿದ ಕವ್ ಇನ್ಸ್ಪೆಕ್ಟರ್ ಅಂತ ಬಂದು ಅವ್ರೆಲ್ಲಾರ್ದು ಲಿಸ್ಟ್ ಎಲ್ಲ ತಗೊಂಡು ಹೋಗ್ತಾನೆ. ಅವನು ಒಳ್ಳೆ ಯಂಗ್ಸ್ಟರು, ಒಳ್ಳೆ ಸೂಟು ಬಿಟ್ಟು ಟೈ ಎಲ್ಲ ಹಾಕೊಂಡಿರೋದು ನೋಡಿ ಹಳ್ಳಿಗರು ಮರುಳಾಗ್ಬಿಡ್ತಾರೆ. ಆಮೇಲೆ ನಮ್ಮದು ಬರ್ಕೊಳ್ಳಿ ಸರ್, ನಮ್ಮದು ಬರ್ಕೊಳ್ಳಿ ಅಂತೇಳಿ ದುಂಬಾಲ್ ಬಿದ್ದು ಓಡಾಡೋಕ್ಕೆ ಶುರು ಆಗ್ಬಿಡ್ತಾರೆ. ಎಷ್ಟೋ ಜನ ಅವನಿಗೆ ಹೆಣ್ಣು ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ. ಆಗತ್ತೆ ನಮ್ಮವನೇ ಅಂತ ಅಂದ್ಕೊಂಡು ಅದಾದಮೇಲೆ ಅವನೇನು ಮಾಡ್ತಾನೆ, ಒಂದ್ಸರಿ ಕೈ ಕೊಟ್ಬಿಟ್ಟು ಎದ್ದು ಬಿಡ್ತಾನೆ. ಎಷ್ಟೋ ಜನ ಪಾಪ ಏನು ಮಾಡೋಕ್ಕಾಗ್ದಲ್ಲೇ, ಪಾಪ ಹಳ್ಳಿಗಿರೋರು ಇವನು ಯಾರು ಏನು ಅಂತ ಗೊತ್ತಿರೋದಿಲ್ಲ. ಆವಾಗ ಒಂದ್ಸರಿ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಆವಾಗ ಮಿಲ್ಕ್ ಡೈರಿನಲ್ಲಿ ಡೈಲಿ ವೇಜಸ್ಸಲ್ಲಿ ಕೆಲಸ ಮಾಡ್ತಾಯಿದ್ರು, ಮತ್ತು ನೈಟ್ ಟೈಮು ಬಿ ಎ ಓದ್ತಾಯಿದ್ರು ಈವ್ನಿಂಗ್ ಕಾಲೇಜ್ಗೆ ಹೋಗಿ. ಆಗ ಅವ್ರ ಊರಿನವ್ರು ಬಂದು ಅಣ್ಣ ಅವನು ಇದ್ದಾನೆ ಕವ್ ಇನ್ಸ್ಪೆಕ್ಟ್ರು, ಇಲ್ಲಿ ಮಧು ನಿವಾಸ್ ಹೋಟ್ಲಲ್ಲಿ ಸಪ್ಲೈಯರ್ ಆಗಿದ್ದಾನೆ ಅವನೇ ಅಂತ ಪತ್ತೆ ಹಿಡ್ದು ಅಂತ ಅಂದರು. ಆಮೇಲೆ ಅಲ್ಲಿಂದ ಇವರು ನನಗೆ ಅಷ್ಟೊತ್ತಿಗಾಗಲೇ ಒಡನಾಟ ಇತ್ತಲ್ಲ ಸರ್ ಹಿಂಗೆ ಹಿಂಗೆ ಆಗಿದೆ ಅಂತಂದರು. ಹೋಗಿ ಅಲ್ಲಿಂದ ಎಳ್ಕೊಂಬಂದು ಎಳ್ಕೊಂಬಂದರೆ ಅವನು ಇನ್ನೊಸೆಂಟ್ ನಾನಲ್ಲ ಸರ್, ನನಗೆ ಗೊತ್ತೇ ಇಲ್ಲ ನಾನು ಯಾಕೆ ಅಲ್ಲೆಲ್ಲ ಮಾಡಿದರೆ ಸಪ್ಲೈಯರ್ ಆಗಿ ಇಲ್ಲಿರ್ತಿದ್ದೆ ಅಂತ ಏನೋ ಡ್ರಾಮಾ ಮಾಡ್ದ. ನಮ್ಗೆ ಯಾರು ಹೇಳಿದ್ರು ಅವ್ರಿಗೂ ಅನುಮಾನ ಆಗ್ಬಿಡ್ತು, ಇವನು ಅಲ್ವಾ ಇವನ ಥರ ಇದ್ದ ಸರ್ ಅಂತ. ಅವನು ತುಂಬ ಇನ್ನೋಸೆಂಟ್ ಆಗಿದ್ದ ಅವನು ಹುಡುಗ. ಮತ್ತು ಅವ್ರ ಇವ್ರನ್ನ ನಾವು ಕೇಳಿದೆ, ಹೋಟ್ಲವ್ರನ್ನ ಕೇಳಿದ್ರೆ ಇಲ್ಲ ಸರ್ ಭಾಳ ಸಿನ್ಸಿಯರಾಗಿ ಕೆಲಸ ಮಾಡ್ಕೊಂಡಿದ್ದಾನೆ, ಆ ಥರ ಎಲ್ಲ ಇದ್ದಂಗಿಲ್ಲ ಸರ್ ಅಂತ. ಆ ಥರದ್ದು ಏನಾರು ಒಂದು ಚಾಲು ಇರಬೇಕಲ್ಲ. ಆಮೇಲೆ ಅವನಂದ ಸರ್ ನಾನು ಆ ಥರ ದುಡ್ಡು ಹೊಡ್ಕೊಂಡು ಹೋಗಿದ್ರೆ ನನ್ನ ಸಪ್ಲೈಯರ್ ಕೆಲಸ ಯಾಕೆ ಮಾಡಬೇಕು ಸರ್, ಬೇರೆ ಏನಾರು ಇರ್ಬೋದಿತ್ತಲ್ಲ ಅಂತ ನನಗೆ ಕನ್ವಿನ್ಸ್ ಮಾಡ್ತಾನೆ. ಆ ಕಾಲದಲ್ಲಿ ದಂಡಂ ದರ್ಶಕಣಂ ಎಲ್ಲದಕ್ಕೂ ಪೊಲೀಸಲ್ಲಿ ಬುದ್ಧಿ ನಾವು ತೆಗಿತಾ ಇದ್ದೆ ಲಾಠಿ ತಗೊಂಡು ಲಾಠೀಲಿ ಮಾತಾಡ್ಸಿದ ತಕ್ಷಣ ಬದುಕಲು ಕಲಿಯಿರಿ ಅಲ್ಲ ಅದು ತದುಕಲು ಕಲಿಯಿರಿ ಅಂತ ಬಾಯ್ಬಿಟ್ಬಿಟ್ಟ. ಹೆಂಗೆ ಹೆಂಗೆ ಮಾಡಿದ್ದ, ಎಲ್ಲೆಲ್ಲಿ ಮಾಡಿದ್ದ, ಆ ಸ್ಕೀಮ್ ಯಾವ ರೀತಿ ಅವನಿಗೆ ಬಂತು ಅಂತೇಳಿ ಆಗ ಕೇಸ್ ರಿಜಿಸ್ಟರ್ ಮಾಡಿ ಅದೆಲ್ಲ ನಡೆಯುತ್ತೆ. ಆ ಒಟ್ಟು ಕಥೆಯನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕಮ್ಮಂಗಿಪುರದ ಕತೆ ಅಂತ ಬರೆದ್ರು. ಆಮೇಲೆ ಅದನ್ನು ಸಿನಿಮಾ ಮಾಡಿದ್ರು. ಯಾರಿಗೆ? ಅವ್ರಿಗೆ ಅದೇ ಅಲ್ಲೆಲ್ಲೋ ಇದು ಇವ್ರದ್ದು ಲಲ್ಲು ಪ್ರಸಾದ್ ಯಾದವ್ ಅವರು ಇದೆಲ್ಲ ಮಾಡಿದ್ರಲ್ಲ, ಹಾಗೆಲ್ಲ ಸ್ಕೀಮ್ಗಳೆಲ್ಲ ಮಾಡಿದ್ರು, ಡೆನ್ಮಾರ್ಕ್ನಿಂದ ಹಸು ತರಿಸ್ತೀವಿ ಇದು ಮಾಡ್ತೀವಿ ಅಂತ. ಅದರಲ್ಲೇನೋ ಅವನಿಗೊಂದು ಐಡಿಯಾ ಸಿಕ್ಕಿದೆ, ಮೇವು ಹಗರಣ. ಇವನು ಅದರಲ್ಲಿ ಇವು ಮಾಡಿಕೊಂಡು ಒಂದು ಹಳ್ಳಿನೇ ಮೋಸ ಮಾಡಿಬಿಟ್ಟಿದ್ದೆ. ನಾಟ್ ಓನ್ಲಿ ಒಂದು ಹಳ್ಳಿ, ಸುತ್ತಮುತ್ತ ಬೆಳ್ಳೂರು ಗಿಳ್ಳೂರು ಎಲ್ಲ ಕಡೆ. ಏನು ಕವಿ ಇನ್ಸ್ಪೆಕ್ಟ್ರು ಅಂತಂದ್ರೆ ಸಾಕು, ದೊಡ್ಡ ಗ್ರೇಡ್ ಅದು. ಆ ಥರ ಆಗುತ್ತೆ. ಅದಾದಮೇಲೆ ಇನ್ನೊಂದು ಇನ್ಸಿಡೆಂಟ್ ಅಂತಂದರೆ ಬಾನಲ್ಲೇ ಮಧುಚಂದ್ರಕ್ಕೆ ನಾ ಯಾರೋ ಒಬ್ಬರಿಗೆ ಹಿಡ್ಕೊಂಡು ಹೊಡೆದೆ ಅಂತ ಹೇಳಿ ಚಂದ್ರು ನನಗೆ ಇದು ಮಾಡಿದ್ರು. ನೀವೆಲ್ಲ ಬರೀ ಪೊಲೀಸ್ನವರು, ಬರೀ ಹೊಡಿತೀರಾ ಹಿಂಸೆ ಕೊಡ್ತೀರಾ ಹಾಗೆ ಹೀಗೆ, ಒಂದು ನ್ಯಾಯ ಧರ್ಮ ಅನ್ನೋದು ನೋಡೋದೇ ಇಲ್ಲ ಅಂತ ಹಿಂಗೆ. ಅವರು ಆಗಿನ್ನೂ ಅವ್ರು ಮದುವೆ ಆಗಿರಲಿಲ್ಲ, ಶೋಭಾ ಅವರ ಕ್ಲಾಸ್ಮೇಟು. ಸೊ ನಾನು ಅವಾಗ ಏನು ಮಾಡಿದೆ, ಈ ಇನ್ಸಿಡೆಂಟ್ ಹೇಳಿದೆ ಬಾನಲ್ಲೇ ಮಧುಚಂದ್ರಕ್ಕೆ. ಹೇಗಾಯಿತು, ನಾವು ಒಂದು ಸತ್ಯನ ಹೊರತೆಗಿಬೇಕಾದ್ರೆ ಕಟುವಾಗಿ ನಡಿಬೇಕಾಗತ್ತೆ. ಆ ಕಠೋರತೆ ಒಬ್ಬ ಸರ್ಜನ್ದಿದ್ದಾಗೆ, ಸರ್ಜನ್ ಕತರಿಸ್ತಾನೆ ಕತರಿ ತಗೊಂಡು ಎಲ್ಲ ಮಾಡ್ತಾನೆ ಅಂತಂದ್ರು ಅದರಿಂದ ಹುಷಾರು ಮಾಡೋದು ಒಂದು ಇದಾಗಿರುತ್ತೆ. ನಾನೊಂಥರ ಸಾಮಾಜಿಕ ವೈದ್ಯ ಕಂಡ್ರಿಂದ ಈ ಕತೆ ಹೇಳಿದೆ. ಇದು ನನ್ನ ತಲೆಗೆ ಹೋಗ್ಬಿಡ್ತು, ಅಣ್ಣ ಎಂಥ ಕತೆ ಹೇಳಿದೆ ನೀನು ಸರಿ ಅಂತ ಹೇಳಿದೆ. ನೋಡಿದ್ರೆ ಒಂದು 15 ದಿನ ಆಗಿದೆ, ಫೋನ್ ಬಂತು. ಎಲ್ಲಿಂದಾರೆ? ಅಣ್ಣ ನಾನು ಕುಲು ಮನಾಲಿಗೆ ಹೋಗ್ತಾಯಿದ್ದೀನಿ ಅಂತ. ಯಾವುದೋ ಇದರಿಂದ ಪಿ ಸಿ ಓ ಅಂತ ಫೋನ್ ಮಾಡಿದರು. ಆಮೇಲೆ ಯಾಕೆ ಅಂದರೆ, ಇಲ್ಲ ಅದೇನೋ ಬರಿತಾ ಇದ್ದೀನಿ ಬಂದು ಹೇಳ್ತೀನಿ ಅಂತ ಅಂದರು. ಆಮೇಲೆ ಇಡೀ ಕದೆ ಹೋಗ್ಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಆ ಸ್ಥಳ ಎಲ್ಲ ನೋಡಿ ಒಂದು ಕಾದಂಬರಿನೇ ಬರೆದ್ರು ಬಾನಲ್ಲೇ ಮಧುಚಂದ್ರಕ್ಕೆ. ಅದು ಯುಗಾದಿ ವಿಶೇಷಾಂಕದಲ್ಲಿ ತರಂಗದಲ್ಲಿ ಪ್ರಕಟ ಆಯಿತು, 2 ಸರಿ ರೀಪ್ರಿಂಟ್ ಆಯಿತು ನೋಡಿ. ಈಗ ಒಂದು ಇದಾದರೆ ಆ ಕಥೆಯ ಜನಪ್ರಿಯತೆ ಯಾವ ಮಟ್ಟದ್ದು ಅಂತಂದರೆ 2 ಸರಿ ರೀಪ್ರಿಂಟ್ ಮಾಡಿ 1,000 ಪ್ರತಿಗಳು ಖರ್ಚಾಯಿತು ನಮ್ಮ
ಹಾಂ ತರಂಗದಲ್ಲಿ ನಾಗ್ತಿ ಹಳ್ಳಿಯವ್ರಿಗೆ ಬಹಳ ದೊಡ್ಡ ಕೀರ್ತಿಯನ್ನು ತಂದುಕೊಟ್ಟಂತ ಇದು. ಮತ್ತೆ ಅವರು ಅದನ್ನ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ದಾರೆ, ಸಿನಿಮಾದಲ್ಲೂ ಹಾಗೆ ಸಕ್ಸಸ್ ಆಯ್ತದ. ನಾವಿಬ್ರು ಮದುವೆ ಆಗೋರು ಅಂತ ಮೈಸೂರಿಗೆ ಗೊತ್ತು. ಸಾಕು ಸಾಕು, ನೀನು ಹೋಗು, ನಾನು ಬಸ್ನಲ್ಲಿ ಬರ್ತೀನಿ. ಬಟ್ ಕಥೆನ ತುಂಬ ಅದ್ಭುತವಾದ ರೀತಿಯಲ್ಲಿ ಅದನ್ನ ಚಿತ್ರೀಕರಿಸಿದ್ದಾರೆ. ಸಸ್ಪೆನ್ಸ್ ಥ್ರಿಲ್ಲರ್. ಹೌದೌದು, ಸ್ಟೇಷನ್ ಕೇಸ್ ನಿಜವಾಗಿ ನಡೆದಿದ್ದು. ಇಲ್ಲ, ಮೈಸೂರಿಂದ ಕತೆ ಅಗೈನ್ ಸ್ವಲ್ಪ ಅದನ್ನು ಅವರು ತಾಂತ್ರಿಕವಾಗಿ ಅದನ್ನು ಬದಲಾಯಿಸ್ಕೊಂಡ್ರು, ಅದ್ರ ಕಥೆ ದೃಷ್ಟಿಯಿಂದ ಬದಲಾಯಿಸಿದ್ರು. ಬಟ್ ಇಟ್ ವಾಸ್ ಎನ್ ಇನ್ಸಿಡೆಂಟ್. ಅವನು ಸಾಯಿಸಿರ್ತಾನೆ, ಎಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ರೀತಿಯಿಂದನೂ ತನಿಖೆ ಮಾಡ್ತಾರೆ, ಆ ಸಾವಿನ ಬಗ್ಗೆ ಅನುಮಾನನೇ ಇರಲ್ಲ. ಇದು ಕಾಲ್ಜಾರಿ ಬಿದ್ದಿದ್ದಾಳೆ ಅನ್ನೋದು ಅಷ್ಟೇ ಇರುತ್ತೆ. ಆಮೇಲೆ ಆಯ್ತಲ್ಲ, ಇನ್ನು ಹೆಣ್ಣಿನ ಮನೆಯವ್ರಿಗೂ ಅನುಮಾನ ಇಲ್ಲ, ಗಂಡಿನ ಮನೆಯವ್ರಿಗೂ ಅನುಮಾನ ಇಲ್ಲ. ಗಂಡು ಅವನು ಒಂಥರ ತುಂಬ ಅವನು ಚಿಕ್ಕಂದಿನಿಂದ ಪ್ರೀತಿಸಿದಂಥ ಹುಡುಗಿ, ಇನ್ನೇನು ಅನುಮಾನ ಇಲ್ಲ ಅಂತ ಅವ್ರೇನು ಮಾಡ್ತಾರೆ, ಹೋಗ್ತಾನೆ. ಹೋಗಬೇಕಾದ್ರೆ ಟ್ರೈನು 4 o'clock ಇರುತ್ತೆ, ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಹಾಗೇ ಟಲಾಯಿಸ್ತಾ ಇದ್ದಾಗ ಅಂದರೆ ಹೆಂಗಿದ್ರು ಅವನು ರಿಸರ್ವೇಷನ್ ಮಾಡಿಸಿದ್ದಲ್ಲ, ಯಾವ ಡೇಟು ಅದೊಂದು ಡೀಟೇಲ್ ತಗೋಣ ಅಂತ ಅವ್ರು ಎನ್ಕ್ವೈರಿ ಮಾಡ್ತಾರೆ. ನೋಡಿದ್ರೆ ಒಂದೇ ಒಂದು ರಿಟರ್ನ್ ಟಿಕೆಟ್ ಮಾಡಿಸಿರ್ತಾನೆ ಅವನು, ಅದರಲ್ಲಿ ಸಿಗಾಕೊಳ್ತಾನೆ. ಸಿಂಗಲ್ ಇದು ಅಂತಂದರೆ ಅವನು ಆಗಲೇ ಡಿಸೈಡೆಡ್ ಮೆನ್ಸ್ರಿ ಅಂತ ಕರೀತಾರೆ ಅದಕ್ಕೆ, ಕ್ರಿಮಿನಲ್ ಇಂಟೆನ್ಷನ್ ಆಗಲೇ ವರ್ಕ್ ಆಗಿರುತ್ತೆ. ನಾವಿಬ್ಬರು ಹೋಗ್ತೀವಿ, ಬರುವಾಗ ನಾನು ಒಬ್ಬನೇ ತಾನೆ ಬರೋದು ಅಂತೇಳಿ, 2 tickets ಮಾಡಿಸಿರಲ್ಲ ಅವನು. ಸೊ ಹೀಗಾಗಿ ಅದು ಪತ್ತೆ ಆಗುತ್ತೆ. ಹೀಗೆ ಬಹಳ ರೋಚಕವಾದ ಅನೇಕ ಘಟನೆಗಳು ನಡೀತಾ ಹೋಗುತ್ತೆ. ಇನ್ನೊಂದು ಘಟನೆ ನಾನು ನಿಮಗೆ ಹೇಳಬೇಕು, ಇದು ಪ್ರತ್ಯೇಕವಾದ, ಇದು ಈ ಸಬ್ಜೆಕ್ಟು ಎಲ್ಲೂ ಪ್ರಸ್ತಾಪಿತ ಆಗದೆ ಇರೋಂಥದ್ದು. ಸಲಿಂಗ ಕಾಮಿಯ ಕತೆ. ಹೇಗೆ ಪೊಲೀಸ್ ಸ್ಟೇಷನಲ್ಲಿ ಎಂಥೆಂಥ ಕೇಸ್ಗಳು ಬರ್ತವೆ ಇದು ಅಂತಂದರೆ, ಒಂದ್ಸರಿ ನಾನು ಒಮರ್ ಮುಕ್ತಾರ್, ನನಗೆ ಸ್ವಲ್ಪ ಇಂಗ್ಲೀಷ್ ಸಿನಿಮಾಗಳನ್ನು ನೋಡೋ ಹುಚ್ಚು, ಅದರಲ್ಲೂ ಆ್ಯಂಟನಿ ಕ್ವಿನ್ ಅಂತ ಹೇಳಿ ಭಾಳ ಫೇಮಸ್ ಆ್ಯಕ್ಟರ್ ಅವನು, ಗನ್ಸ್ ಆಫ್ ನವರೋನ್, ಆಮೇಲೆ ಇಫ್ ಇಟ್ ಈಸ್ ಟ್ಯೂಸ್ಡೇ ದಿಸ್ ಮಸ್ಟ್ ಬಿ ಬೆಲ್ಜಿಯಂ, ಸೀಕ್ರೆಟ್ ಆಫ್ ಸ್ಯಾಂಟಾ ವಿಕ್ಟೋರಿಯಾ, ಈ ಥರ ತುಂಬ ಫಿಲ್ಮ್ಸಲ್ಲಿ ಮಾಡಿದ್ದಾನೆ. ಅವನದು ಒಮರ್ ಮುಕ್ತಾರ್ ಅಂತೇಳಿ ಒಂದು ಫಿಲ್ಮ್ ಬಂದಿತ್ತು, ಭಾಳ ಚೆನ್ನಾಗಿದೆ ಅಂಥೇಳಿ ಸ್ಟರ್ಲಿಂಗ್ ಥಿಯೇಟ್ರಿಗೆ ನಾನು ನಮ್ಮ ಕ್ರೈಮ್ ಸಬ್ ಇನ್ಸ್ಪೆಕ್ಟ್ರು ಇಬ್ಬರು ಹೋದೋ ಸೆಕೆಂಡ್ ಶೋಗೆ ಮೈಸೂರಲ್ಲಿ. ಯಾಕೆಂದರೆ ಅವತ್ತು ಒಬ್ಬ ನಟೋರಿಯಸ್ ರೌಡಿನ ಒಬ್ಬನ್ನ ನಾವು ಎನ್ಕ್ವೈರಿ ಮಾಡಬೇಕಿತ್ತು. ನಮ್ಮಲ್ಲಿ ಇವ್ರನ್ನೆಲ್ಲ ಕಳ್ಳರು ಕಾಕರು ಇಂಥವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ಬೇಕಾದ್ರೆ ರಾತ್ರಿ 1 hour ಮೇಲೆ ಮಾಡೋದು, ಯಾರೂ ಇರಲ್ಲ ಅಂತ ಹೇಳಿ ಆ ಟೈಮಲ್ಲಿ. ಆ್ಯಂಡ್ ಟು ಬಿ ಆನೆಸ್ಟ್, ಅವ್ರ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಬಲಪ್ರಯೋಗ ಮಾಡಬೇಕಾಗತ್ತೆ. ಮಾಡಿದಾಗ ನಮ್ಮ ಉದ್ದೇಶ ಟು ಎಕ್ಸ್ಟ್ರಾಕ್ಟ್ ಟ್ರೂತ್, ಇನ್ಫಾರ್ಮೇಷನ್ ಬರಬೇಕು, ಅದು ಟ್ರೂತ್ ಆಗಿರಬೇಕು. ಹಾಗಾಗಿ ಅದಕ್ಕೆ ಕೆಲವು ಮೆಥಡ್ಸ್ ಇದೆ, ಮಾಡಬೇಕು. ಸರಿ, ರಾತ್ರಿ ಅವನು ಯಾರು ಅಂತಂದರೆ ಮೆಂಟಲ್ ಮಂಜ ಅಂತೇಳಿ, ಭಾಳ ಫೇಮಸ್ ನಟೋರಿಯಸ್ ರೌಡಿ ಅವನು, ರೌಡಿ ತಿಕ್ಲ ಮೆಂಟಲ್ ಮಂಜ ಅಂತಂದರೆ ತಿಕ್ಲ ಅವನು. ಆಮೇಲೆ ಒಂದ್ಸರಿ ಗೌರ್ಮೆಂಟ್ ಹೌಸಲ್ಲಿ ಒಬ್ಬ ಪೊಲಿಟಿಷಿಯನ್ ಇದರಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಇದ್ದ, ರೂಮ್ ಒಳಗಡೆ ಔತ್ಕೊಂಡಿದ್ದ. ಹೋಗಿ ನಾನೇ ಹಿಡ್ಕೊಂಬಂದು ಎಲ್ಲ ಮಾಡಿದ್ದೆ. ನೋಡಿದ್ರೆ ಆ ಪೊಲಿಟಿಷಿಯನ್ ಯಾರೂ ಅಲ್ಲ, ದೇವರಾಜ ಅರಸೋರ ಅಳಿಯ ಡಾಕ್ಟರ್ ನಟರಾಜ್, ಅವನ ರೂಮಲ್ಲಿ ಹೋಗಿ ಹೊಸ್ಕೊಂಡ್ಬಿಟ್ಟಿದ್ದ. ಆಮೇಲೆ ಅದು ವಿಷಯ ಗೊತ್ತಾಗಿ ಪೇಪರಲ್ಲೆಲ್ಲ ಭಾಳ ದೊಡ್ಡ ಸುದ್ದಿ ಆಯಿತು. ಆದ್ರೆ ನೋಡಿದ್ರೆ ನಟರಾಜ್ಗೂ ಅವ್ರಿಗೂ ಸಂಬಂಧ ಇರಲಿಲ್ಲ, ಇವನು ಹುಡುಕೊಂಡು ಲಷ್ಕರ್ ಸ್ಟೇಷನ್ ಅವ್ರು ಹೋಗಿದ್ದಾರೆ, ಇವನ್ನೆಲ್ಲ ತಪ್ಪಿಸ್ಕೊಂಡು ಹೊಡೆದವನು ಆ ರೂಮ್ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಬಿಕಾಸ್ ಅವ್ರು ಪೊಲಿಟಿಷಿಯನ್ ಆದ್ದರಿಂದ ಅದು ದೊಡ್ಡ ಕಾಂಟ್ರವರ್ಸಿ ಆಗೋಗ್ಬಿಡ್ತು, ಅವ್ರಿಗವ್ರಿಗೂ ಏನು ಸಂಬಂಧ ಇರಲಿಲ್ಲ. ಬಟ್ ಇವನು ಅದಾದಮೇಲೆ ತಪ್ಪಿಸ್ಕೊಂಡು ಹೋದವನು ಪೊಲೀಸಿಗೆ ಸಿಕ್ಕೇ ಇರಲಿಲ್ಲ. ಸುಮಾರು 2.5 years ಮೇಲೆ ನಮ್ಮ ಕ್ರೈಮ್ಸ್ ಪೊಲೀಸ್ನವ್ರು ಅವ್ನು ಹಿಡ್ಕೊಂಬಂದಿದ್ರು. ಸರಿ, ಅವನು ಎನ್ಕ್ವೈರಿ ಮಾಡೋಣ ಅಂಥೇಳಿ ಲಕ್ಕಪ್ಪಲೆ ಬಿ ಇದ್ದ ಅವನು ಒಂದು 2-3 days ಥಿಯೇಟ್ರಿಗೆ ಹೋಗಿ ಬಂದು ಆಮೇಲೆ ಎನ್ಕ್ವೈರಿ ಮಾಡೋಣ ಅಂತ ನಾವಿಬ್ಬರು ಹೋಗಿದ್ದು. ಆ ಥಿಯೇಟ್ರಲ್ಲಿ ಏನಾಗುತ್ತೆ, ಫುಲ್ಲು ರಶ್ಶು, ಏನು ಜಾಮ್ ಪ್ಯಾಕು, ನಮಗೆ ಕೂರ್ಸೋದಕ್ಕೆ ಜಾಗ ಇಲ್ಲ ಅನ್ನೋ ಥರ. ಎಲ್ಲ ಅವ್ರ ಕಡೆ ಯಾರೋ ಸೀಟ್ ಹಾಕ್ಕೊಟ್ಟಿದ್ದು ಅಂತ ಕೂತಿದ್ದು. ಆಮೇಲೆ ಯಾರೋ ಬರೋದು, ಬ್ಯಾಟ್ರಿ ಹಾಕೋದು, ಹೋಗೋದು, ಹಿಂಗೆಲ್ಲ ನಡೀತಾ ಇತ್ತು. ಜನ ಹೋಗುವಂತ ಕಿರ್ಚಿಗಳವರು, ಥಿಯೇಟ್ರ್ ಒಂಥರ ಗಲಿಬಿಲಿ. ಆಮೇಲೆ ಇದ್ಕಿದ್ದಂಗೆ ಲೈಟ್ ಹಾಕಿದ್ರು ಸಿನಿಮಾ ನಿಲ್ಲಿಸ್ಬಿಟ್ಟು. ಸಬ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ವಾಂಟೆಡ್ ಇಟ್ ಕೌಂಟರ್ ಅರ್ಜೆಂಟ್ ಫೋನ್ ಕಾಲ್ ಅಂತ ಸ್ಲೈಡೇ ಹಾಕಿಬಿಟ್ರು. ನನಗೆ ಇದೇನಪ್ಪ ಇದು ಅಂತೇಳಿ ನಾನು ಇವರು ಎದ್ದೇ ಬಿಟ್ಟು, ಯಾಕೆಂದ್ರೆ ನಾವು ವೈರ್ಲೆಸ್ಸಲ್ಲಿ ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೋ, ನಮಗೆ ಸಂಬಂಧಪಟ್ಟಿದ್ದು ಯಾವುದು ಬರ್ತಾ ಇರಲಿಲ್ಲ, ಮೆಲುದನ್ನು ಇಲ್ಲಿದ್ದಿದ್ದು. ಇಟ್ಕೊಂಡೇ ಹೋಗಿದ್ದು, ಸ್ಟಿಲ್ ಅಷ್ಟೊತ್ತಿಗೆ ಅವರು ಹುಡುಕಿದ್ದಾರೆ, ಸಿಕ್ಕಿಲ್ಲ. ನಮಗೆ ನಾ ಇದಾಯಿತು, ಏನ್ರಿ ಏನಾಯ್ತು ಇದು ಅಂತ ಹೇಳಿದೆ. ಎದ್ದು ನಡ್ಕೊಂಡು ಬಂದು ಧುಮಳಿಲಿ ಎಲ್ಲರೂ ಬೈಯೋದ್ ಮೇಲೆ ಎಲ್ಲರಿಗೂ ಅಸಹನೆ, ಎಲ್ಲ ಪುಕ್ಷಟಕ್ಕೆ ಬಂದು ಕೂತಿದ್ರು ಅನಿಸುತ್ತೆ, ಇವತ್ತು ಯಾವಾಗಲೂ ಕಾಟ ತಪ್ಪಿದ್ದಲ್ಲ ಅಂತೇಳಿ ಕೆಲವರ ಕಾಮೆಂಟು. ನಮಗೆ ನಾಚಿಕೆ, ಏನು ಮಾಡೋದು, ನಾವು ಅಲ್ಲಿ ಥಿಯೇಟ್ರಿಗೆ ಬಂದಿದ್ದೀವಿ ಅಂದರೆ ಪುಕ್ಷಟೆ ಬಂದಿದ್ದೀವಿ ಅಂತ ಅವ್ರದ್ದು.
ನಾವು ನಾಚಿಕೆ ಪಟ್ಕೊಂಡು ಬಂದು ಅವನಿಗೆ ದಬಾಯಿಸ್ತೇ ನಾನು, ರೀ ನಿಮ್ಗೇನು ಇದ್ದಿದ್ದೇನು ರೀ, ಯಾಕೆ ರೀ ಹೆಂಗೆ ಹಾಕಿದ್ರಿ ಗೊತ್ತಾಗಲ್ಲ, ಇಲ್ಲ ಸರ್ ಸುಮಾರು ಅರ್ಧ ಗಂಟೆಯಿಂದ ಹುಡುಕ್ತಾನೆ ಇದ್ದೀವಿ, ಸಿಕ್ಕಲೇ ಇಲ್ಲ, ನೀವು ಎಲ್ಲಿ ಕೂತಿದ್ದೀರಾ ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಸ್ಲೈಡ್ ಹಾಕ್ಬಿಟ್ಟೋ ಸರ್ ಅಂದ್ರೆ. ಯಾಕೆ ಅಷ್ಟೊತ್ತಿಗೆ ನಮಗೂ ಗಾಬರಿ ಆಗ್ಬಿಡ್ತು. ಕಂಟ್ರೋಲ್ ರೂಮಿಂದ ಆಗಿದ್ರೆ ಇಂಪಾರ್ಟೆಂಟ್ ಇದ್ದರೆ ಕಂಟ್ರೋಲ್ ರೂಮಿಂದ ಬರೋದು, ಇದು ಬಂದಿಲ್ಲ ಅಂದರೆ ಫ್ಯಾಮಿಲಿದು ಏನೋ ಪ್ರಾಬ್ಲಮ್ ಇರಬೇಕು, ಮನೇನೆಲ್ಲ ವ್ಯತ್ಯಾಸ ಆಗಿದೆ ಅಂತೇಳಿ ಸ್ಟೇಷನಿಗೆ ಫೋನ್ ಮಾಡಿದೆ. ಯಾಕೆ ರೀ ಯಾಕೆ ಫೋನ್ ಮಾಡಿದ್ದೀರಾ ಇಷ್ಟು ಸರ್ ಅಂತ. ಸರ್ ಆ ಮೆಂಟಲ್ ಮಂಜಂದು ಸಾಮಾನ್ಯ ಕಡಿದ್ಬಿಟ್ಟಿದ್ದಾರೆ ಸರ್ ಅಂತ, ಅದಕ್ಕೆ ರಕ್ತ ಎಲ್ಲ ಸೋರೋಯ್ತಾ ಇದೆ ಸರ್ ಅಂತ. ಏನು ಹೇಳ್ತಾ ಇದೆಯಾ, ಯಾವುದು ಹಾವಿಗೆ ಇವಾಗ ಏನಾರು ಕಡಿತಾ ಅಂತ. ಇಲ್ಲ ಸರ್ ಅದು ಏನೋ ಆಗಿಬಿಟ್ಟಿದೆ, ನಾನು ಯಾರೋ ಜೊತೆಲಿದ್ದಲ್ಲ ಸರ್ ಕಾಮತ್ ಅಂತೇಳಿ ಅವನು ಕಡಿದ್ಬಿಟ್ಟಿದ್ದಾನೆ ಸರ್ ಅಂತ. ಅಯ್ಯೋ ಶಿವನೇ, ಆಮೇಲೆ ಏನು ಮಾಡಿದ್ರಿ ಅಂತ. ಅಲ್ಲಿ ವಿನಾಯಕ ನರ್ಸಿಂಗ್ ಹೋಮಿಗೆ ಕರ್ಕೊಂಡಿದ್ದೆ, ಅಲ್ಲಿ ಬಲ್ಲಾಲ್ ಸರ್ಕಲ್ ಪಕ್ಕದಲ್ಲಿ ವಿನಾಯಕ ನರ್ಸಿಂಗ್ ಹೋಮ್ ಅಂತ ಇದೆ, ಅಲ್ಲಿ ಕರ್ಕೊಂಡೋಗಿದ್ದಾರೆ ಸರ್ ಅಂತ. ನಮಗೆ ಜೀವನೇ ಹೋಗ್ಬಿಡ್ತು, ಏನೋ ಆಯ್ತಲ್ಲಪ್ಪ, ಏನೋ ಕತ್ತರಿಸಿ ಹಾಕ್ಬಿಟ್ಟಿದ್ದಾನೋ ಏನೋ ಗೊತ್ತಿಲ್ವಲ್ಲ ಅಂತೇಳಿ. ನಾವಿಬ್ಬರು ಸತ್ವ ಕೆಟ್ಟವು ಅಂಥೇಳಿ ಮೋಟರ್ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಜುಯಿ ಅಂತ ಬಂದು, ಅಲ್ಲಿ ಅವರು ಡಾಕ್ಟ್ರು ವಿ ಪಿ ರೆಡ್ಡಿ ಅಂತ, ಈಸ್ ಎ ವೆರಿ ತುಂಬ ಸೋಬರ್ ಆದಂಥ ಡಾಕ್ಟ್ರು, ಎಕ್ಸ್ ಮಿಲಿಟರಿ ಸರ್ವಿಸ್ ಮನ್ನು ಅವರು. ಆಮೇಲೆ ಅವರು ಒಂದು ನರ್ಸಿಂಗ್ ಹೋಮ್ ಇಟ್ಕೊಂಡಿದ್ರು, ಈಸಿ ಗೋಯಿಂಗ್ ಮ್ಯಾನ್, ಮತ್ತು ಒಂಥರ ದೇಶಭಕ್ತಿ ಇರೋಂಥವ್ರು ನೋಡಿ, ಅದು ಅದೊಂಥರ ವಿಚಿತ್ರವಾದ ಕ್ಯಾರೆಕ್ಟರ್ಸು ಕಾಂಬಿನೇಷನ್ನು. ಅವ್ರು ನಮ್ಗೆ ಹೇಳೋರು, ಸರ್ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರೇ, ನೀವು ಪೊಲೀಸಲ್ಲಿ ಎಲ್ಲ ಬಾಯಿ ಬಿಡಿಸ್ಬೇಕಾದ್ರೆ ಏನೋ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ, ನೀವು ಕರ್ಕೊಂಬನ್ನಿ, ನಾನು 3 ಕಾಸ್ಟ್ ಚಾರ್ಜ್ ಮಾಡೋಲ್ಲ, ಯಾಕೆಂದ್ರೆ ನೀವು ಅವನಿಗೇನೋ ಹೊಡೆದು ಬಡ್ದು ಮಾಡಿದಿರಾ, ಏನೋ ಆಗಿದೆ ಅಂದರೆ ಒಂದು ದೇಶಕ್ಕೋಸ್ಕರ ಮಾಡಿದಂಥದ್ದು, ನಾನು ಆ ಸರ್ವಿಸ್ ಅಂತ ಮಾಡ್ತೀನಿ. ನಿಮ್ಮ ಆಫೀಸರ್ಸ್ತೋ ಪೊಲಿಟಿಷಿಯನ್ಸ್ತೋ ಮಾತು ಕೇಳ್ಕೊಂಡು ದುಡ್ಡಿನ ಆಸೆಗೆ ಏನಾರು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಆ ಪಾಪ ಹೊತ್ಕೊಳ್ಳೋಕೆ ತಯಾರಿಲ್ಲ ಅಂತ. ಎಂಥ ಮಾತು ಅಂದರೆ ನಮಗೆ ನೈತಿಕ ಪ್ರಜ್ಞೆನ ಜಾಗೃತ ಮಾಡೋಂಥವ್ರು ಅಂತಂಥ ಡಾಕ್ಟರ್ಸ್ ಎಲ್ಲ ನಮಗೆ ಸಿಕ್ಕಿದ್ದಾರೆ. ಅವ್ರು ಹಾಗೆ ಅಂತ ಹೇಳಿದರು, ನಮಗೇನಂದ್ರೆ ಏನಾರು ಆಯಿತು ಅಂತಾರೆ ಅವ್ರ ಹತ್ರ ತೊಗೊಂಡೋಗ್ಬಿಡೋದು, ನೋ ಚಾರ್ಜ್ ನಥಿಂಗ್, ಫ್ರೀ ಕನ್ಸಲ್ಟೇಷನ್ನು, ಫ್ರೀ ಹಾಸ್ಪಿಟಲೈಸೇಷನ್ನು. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ರಕ್ತ ಎಲ್ಲ ಹೋಗ್ಬಿಟ್ಟಿತ್ತು, ಸಿಕ್ಕಾಬಿಟ್ಟೆ, ಒಂಥರ ಪಂಕ್ಚರ್ ಆದಂಗೆ ಆಗಿದೆ ಸರ್, ತೆಗೆದಿದ್ದೀವಿ ಏನೋ ಅವನಿಗೆ ಬೇರೆ ಯಾವುದೋ ಸ್ತ್ರೀ ರೋಗ ಇತ್ತು ಅಂತ ಕಾಣುತ್ತೆ, ಊದ್ಕೊಂಡಿತ್ತು, ಒಡೆದೋಗಿದೆ, ಅವ್ನು ಪಂಕ್ಚರ್ ಆದಂಗೆ ಬ್ಯಾಂಡೇಜ್ ಮಾಡಿದ್ದೀವಿ ಅಂತಂದರು. ಅವನ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ನೋಡಿ ಸರಿ, ಅವನು ಸರಿಯಾಗಿ ಮಾತಾಡ್ದ, ಯಾಕೆ ಇದು ಅಂತೇಳಿ ನೋಡಿದ್ರೆ ಆ ಕಾಮತ್ತ ಅವ್ನು ಕಡ್ದಿದ್ದಾನೆ ಅಂತ. ಸೆಲ್ಲಲ್ಲಿದ್ದೆ ಇಲ್ಲಿ ಅವ್ನು ಲಾಕ ಪೊಲೀಸ್ ಸ್ಟೇಷನ್ಲಿದ್ದಾನೆ ಅವನು. ಈ ಕಾಮತ್ ಅಂದ್ರೆ ಅವನನ್ನು 1-3 ದಿನದ ಹಿಂದೆ ಅವನು ಹಿಡ್ಕೊಂಬಂದಿದ್ದ. ಅವನು ಯಾರು ಅಂದರೆ ಬೇರೆ ವಿಚಿತ್ರವಾದ ಕೇಸು, ಇವನು ಕಳ್ಳತನ ಮಾಡಿ ನಾಪತ್ತೆ ಆಗಿದ್ದವನು, ದಿಸ್ ಮೆಂಟಲ್ ಮಂಜ, ಈಸ್ ಎ ಓವಿ ಕ್ರಿಮಿನಲ್ ಅಂತ, ಅವನು ಔಟ್ ಆಫ್ ವ್ಯೂ ಇದ್ದಂಥವನು, ಓವಿ ಹಿಡ್ಕೊಂಬಂದು ಇವನಿಗೆ ಕಾಮತ್ತನವನ್ನು ಬೇರೆ ಯಾವುದಕ್ಕೂ ಹಿಡ್ಕೊಂಬಂದಿರ್ತಾರೆ, ಅವನು ಯಾರು ರೀ ಸರ್ ಇದು ಅಂತೇಳಿ ಅದು ನಮಗೆ ನೆನಪಾಯಿತು. ಅದೇನಾಗಿದೆ ಅವನ್ನ ಹಿಡ್ಕೊಂಬಂದಿದ್ರು, ನಾನು ಎನ್ಕ್ವೈರಿ ಮಾಡಿದಾಯಿತು ನಮ್ಮ ಸಬ್ ಇನ್ಸ್ಪೆಕ್ಟ್ರು ನಂಜುಂಡಯ್ಯನವರು, ಸರ್ ನೀವೊಂದ್ಸರಿ ಕೇಳಿ ಇವನ್ನ ಅಂತ. ಯಾಕ್ರಿ ಅಂತ, ಸರ್ ಇವನ್ದೇನೋ ಒಂಥರ ಈ 377 ಗಿರಾಕಿ ಸರ್, ಈ ಥರ ಕೇಸನ್ನು ನೋಡಿದ್ದ. 377 ಅಂದರೆ ಸಲಿಂಗಕಾಮಿ, ನಮಗದು ಗೊತ್ತೇ ಇಲ್ಲ ಸಲಿಂಗಕಾಮ ಅಂದರೆ ಏನು, ಅವೆಲ್ಲ ನಮಗೆ ಎಲ್ಲೋ ಅಲ್ಲಿ ಇಲ್ಲಿ ಕೇಳಿರೋದೇ ಗೊತ್ತು, ಜೀವಂತವಾಗಿ ನೋಡೇ ಇರಲಿಲ್ಲ ಯಾರನ್ನು. ಆಮೇಲೆ ನೋಡಿದ್ರೆ ಇವನೇನು ಮಾಡಿದ್ದಾನೆ, ನಮ್ಮ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಹಿಂಭಾಗ ಮತ್ತು ಆರ್ ಟಿ ಒ ಆಫೀಸ್ ಹಿಂಭಾಗ ಒಂದು ಯಾವುದೋ ಒಂದು ವಠಾರ ಇದೆ, ಅಲ್ಲೊಬ್ಬರು ಶಾರದಾ ವಿಲಾಸ ಕಾಲೇಜಿನ ಲೆಕ್ಚರ್, ಇದು ಕರೆಕ್ಟಾದ ಮಾತೆ, ಶಾರದಾ ವಿಲಾಸ ಕಾಲೇಜಿನ ಲೆಕ್ಚರ್ ಇರ್ತಾರೆ. ಅವ್ರು ಮನೆಯಲ್ಲಿ ಮಲಗಿದ್ದಾಗ ಇವನು ಆ ರೂಮ್ಗೆ ನುಗ್ಗಿಬಿಟ್ಟಿರ್ತಾನೆ, ಓ ಕಳ್ಳ ಬಂದ ಅಂತ ಹಿಡ್ಕೊಂಡು ಕರ್ಕೊಂಬಂದು ತದಕ್ಬಿಟ್ಟು ಇದು ಮಾಡಿರ್ತಾರೆ. ಆಮೇಲೆ ಇವರು ನಮ್ಮ ಪೊಲೀಸ್ನವ್ರು ಎನ್ಕ್ವೈರಿ ಮಾಡಿದಾಗ ಇವನು ಹೇಳ್ತಾನೆ, ಸರ್ ಅವರು ಮೊದಲು ನಾನು ಬಾಂಬೆಗೆ ಓಡೋಗ್ಬಿಟ್ಟೆ ಚಿಕ್ಕ ಹುಡುಗನಲ್ಲಿದ್ದಾಗ ಮಂಗಳೂರಲ್ಲಿ, ಅಲ್ಲಿ ರೆಡ್ ಲೈಟ್ ಏರಿಯಾದಲ್ಲಿ ನನ್ನನ್ನೆಲ್ಲ ಬಳಸ್ಕೊಳ್ಳೋರು ಡ್ರೈವರ್ಗಳು ಇಂಥವರೆಲ್ಲ ಬಂದವರು, ಸಾಕಾಗೋಗ್ಬಿಡ್ತು ಸರ್. ಆಮೇಲೆ ನಾನು ಮಂಗಳೂರಿಗೆ ಬಂದೆ, ಆವಾಗ ಇವರು ಪರಿಚಯ ಆಗಿದ್ದರು ಇದರಲ್ಲಿ, ಅವರೇ ಅಂಥೇಳಿ ಇಲ್ಲಿ ಬಂದು ಹೋಗುವೆ, ಆಗಾಗ್ಗೆ ಬರುವೆ, ಅವರಿಗೆ ಸರ್ವಿಸ್ ಕೊಟ್ಟು ಹೋಗ್ತಾಯಿದ್ದೆ. ನೋಡಿದ್ರೆ ಇವತ್ತು ಅವರೇ ಅಂತ ತಿಳ್ಕೊಂಡು ಮಲಗಿದ್ರಲ್ಲ, ಹೋಗಿ ಇದು ಮಾಡಿದೆ, ಅವ್ರು ಯಾರೋ ಬೇರೆಯವ್ರು ಆಗ್ಬಿಟ್ಟಿದ್ರು ಸರ್ ಅಂತಂದ. ಅಂದರೆ ಈಗಿನ ಲೆಕ್ಚರರಲ್ಲ, ಲೆಕ್ಚರರ್ ಬರೋಕ್ಕಿಂತ ಮೊದಲಿದ್ದವರು ಯಾರೋ ಬ್ಯಾಂಕ್ ಎಂಪ್ಲಾಯಿ, ಇವನು ಅವ್ರಿಗೆ ಇದು ಮಾಡಿರ್ತಾನೆ. ನಮಗೆ ನಂಬಿಕೆ ಆಗಲಿಲ್ಲ, ಹೆಂಗೆ ಮಾಡ್ತೀಯಾ, ಯಾವ ಥರ ಇದು ಮಾಡ್ತೀಯಾ, ಅದು ಇದು ಅಂತ ನಾವು ಕೇಳಿದೋ. ಬೇಕಾದ್ರೆ ನಿಮಗೆ ಸರ್ವಿಸ್ ಕೊಡ್ತೀನಿ ಅಂತ ನಮಗೆ ನಾಚಿಕೆ ಆಗಂಗೆ ಮಾತಾಡ್ಬಿಟ್ಟ ಅವನು. ಅವನಿಗೆ ಒಂದು ಸ್ವಲ್ಪ ಮನ ಮರ್ಯಾದೆನೇ ಇಲ್ಲ ಅವ್ರಿಗೆ. ಸರಿ ಆಯ್ತಪ್ಪ ಬೇಡ ಅಂತೇಳಿ ನಮ್ಮ ಇನ್ಸ್ಪೆಕ್ಟ್ರ್ ಇದ್ದರು ನರಸಿಂಹಮೂರ್ತಿ ರಾವ್ ಅಂತ, ಅವ್ರು ಸರ್ವಿಸ್ದಾರರು, ಅವ್ರಿಗೆ ಹೇಳಿದ್ರೆ ಏಯ್ ಕರ್ಕೊಂಬನ್ರಿ ಇಲ್ಲ ಅವನ್ನ ಅಂತೇಳಿ. ಅವನೇನು ಆ್ಯಕ್ಟಿವಾ ಪ್ಯಾಸಿವಾ ಅಂತ, ಅದು ನಮಗೆ ಗೊತ್ತಿಲ್ಲ ಆ ಶಬ್ದ. ಆ್ಯಕ್ಟಿವ್ ಅಂತಲೂ ಇರುತ್ತೆ ಅದರಲ್ಲಿ,
ಪ್ಯಾಸಿವ್ ಅಂತಲೂ ಇರ್ತಾರೆ. ಎರಡು ಥರದ್ದು, ಎರಡು ಥರದ ಸಲಿಂಗಕಾಮಿಗಳು. ಅವ್ನು ಕೇಳಿದ್ರೆ ಎರಡು ಥರನೂ ಇದೆ ಸರ್, ಬೇಕಾದ್ರೆ ನಿಮಗೆ ಸರ್ವಿಸ್ ಕೊಡ್ತೀನಿ ಅಂತ. ಅವನಿಗೆ ಒಂದು ಚೂರು ಇದಿಲ್ಲ ಸರ್ವಿಸ್ ಕೊಡೋದಂದರೆ, ಇಟ್ಸ್ ನಥಿಂಗ್ ಬಟ್ ಪ್ರಾಸ್ಟ್ಯೂಷನ್. ಸರಿ, ಅವನ್ನ ಇಲ್ಲಿ ಒಂದೇ ಸೆಲ್ಲಲ್ಲಿ ಹಾಕಿದ್ದಾರೆ. ಇವನಿಗೇನು ಉನ್ಮಾದ ಹತ್ತತೋ ಅವನು ಬಾಯಿ ಹಾಕಿದ್ದಾನೆ, ಇದರಲ್ಲಿ ಒಡೆದೋಗ್ಬಿಟ್ಟಿದೆ. ಸೊ ಆ ಜಾಗ ಇದೆಲ್ಲ, ಅಯ್ಯೋ ಏನೇ ಇದು, ಅವನಿಗೆ ಹೆಂಗಸರು ಕಾಯಿಲೆ ಇರೋಂಥ ಕೀವು ರಕ್ತ ಎಲ್ಲ ಇರೋದು, ಬಾಯಿನರಾದತ್ತು ಸ್ವಲ್ಪ ಡೆಟಾಲ್ ಗಿಟಲ್ ಹಾಕಿ ಬಾಯಿ ಮುಕ್ಕಳಿಸ್ರಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೆ ಸ್ಟೇಷನ್ಗೆ. ನಾವು ಸ್ಟೇಷನ್ಗೆ ಹೋದರೆ ಸ್ಟೇಷನಲ್ಲಿ ಡೆಟಾಲ್ ಇಲ್ಲ, ಅದಕ್ಕೆ ಇವ್ರೇನು ಮಾಡಿದ್ದಾರೆ, ಫಿನೈಲ್ ತೆಗೆದು ಬಾಯಿ ಮುಕ್ಕಳಿಸಿದಾರೆ ಅವನಿಗೆ. ಸ್ಟೇಷನ್ ಕಕ್ಕಸ್ ತೊಳೆಯೋದು ಫಿನೈಲ್ ಇರುತ್ತಲ್ಲ, ಹಾಂ ಕಾಮತ್ಗೆ. ಅಯ್ಯೋ ರಾಮ, ಏನೇ ಬಾಯೆಲ್ಲ ಸುಟ್ಟೋಗ್ಬಿಡುತ್ತೆ, ಅದನ್ನು ಯಾರಾದರೂ ಮಾಡ್ತಾರೆ, ಅದನ್ನು ಡೆಟಾಲೇ ಹಾಕೋಕ್ಕಾಗಲ್ಲ. ನೋಡಿ, ನಮಗೆ ನಮ್ಮ ಅವಿವೇಕಗಳು ಇವೆಲ್ಲ ಒಂದು ಗೊತ್ತೇ ಆಗಲ್ಲ. ಪೊಲೀಸ್ನಲ್ಲಿ ಇದ್ದೀವಿ ಒಳ್ಳೆಯದು ಅಂತ ಪೊಲೀಸ್ನವ್ರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಕ್ರಿಮಿಕೀಟ ಬರೋದಲ್ಲೇ ಎಲ್ಲ ಘನೌರ್ಯ ಆಗಿರುತ್ತೆ, ಬಾಯಲ್ಲೆಲ್ಲ ಸಿಫಿಲಿಸ್ ಇಂಥವೆಲ್ಲ ಬಂದ್ಬಿಡುತ್ತೆ ರೋಗ, ಚೆನ್ನಾಗಿ ಬಾಯಿ ಮುಕ್ಕಳಿಸಿ ತೊಳಸಿ ನನ್ನ ಮಗನಿಗೆ ಅಂತ ನಾವೇ ಹೇಳಿದ್ದೋ. ಇವರೇನು ಮಾಡಿದ್ರು, ಸಿಕ್ಕಲಿಲ್ಲ ಡೆಟಾಲ್ ಅಂತೇಳಿ ಅದನ್ನೇ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಡಾಕ್ಟ್ರ ಹತ್ರ ಕಳಿಸ್ತು, ಅವ್ನು ಬಾಯೆಲ್ಲ ಸುಟ್ಟೋಗ್ಬಿಟ್ಟಿತ್ತು ರಾ, ಇದನ್ನು ಹಾಕ್ಬಿಟ್ಟು ನಾ ಫೆನೋ ಇಲ್ಲೋ. ಸರಿ, ಅವನು ಹುಷಾರು ಮಾಡಿ ಇವನು ಹುಷಾರು ಮಾಡಿ ಎಲ್ಲ ನೋಡ್ಕೊಂಡು ನಾವೆಲ್ಲ ಇದು ಮಾಡ್ದೋ, ಇವನ್ನ ಕಳಿಸ್ಕೊಟ್ಬಿಟ್ಟ ಬೇಡ ಬೇಡ ಹಾಳಾಗೋಗತ್ಲಾಗಿ ಅಂತ. ಇವನು ಆಮೇಲೆ ಸಿಕ್ಕಲೇ ಇಲ್ಲ, ಇವನೇ ಕಾಮತ್ತು ಎಲ್ಲ ಒಟ್ಟೋದು ಅವನು ಕಳಿಸ್ಕೊಟ್ಬಿಟ್ಟು ಅತ್ಲಾಗಿ ಇಟ್ಕೊಳ್ಳೋದು ಬೇಡ ಅಂತ. ದೆನ್ ಒಂದು 6-7 ತಿಂಗಳಾಗಿತ್ತು, ಯಾರೋ ಒಬ್ಬನಿಗೆ ತಲೆಗೆ ಯಾರೋ ಒಬ್ಬ ಮುಚ್ಚರ ಹೊಡೆದ್ಬಿಟ್ಟಿದ್ದ. ಕಾಕರವಾಡಿ ಅಂತ ಇದೆ, ಅಂದರೆ ಲಕ್ಷ್ಮೀಪುರಂ ಸ್ಟೇಷನ್ ಹತ್ರನೇ, ಅಲ್ಲಿ ಯಾರೋ ಇದರಲ್ಲಿ ರಸ್ತೆಯಲ್ಲಿ ಸಖೆ ಅಂತ ಮಲಗಿರ್ತಾರೆ ಎಲ್ಲ ಒಂದಷ್ಟು ಜನ. ಆ ಹೋಗಿದ್ದೆ, ಯಾರೋ ಹೊಡೆದು ತಲೆಗೆ ಇಂಜುರಿ ಆಯಿತು. ಯಾರು ಹೊಡೆದಿದ್ದು ಏನು ಅಂತ, ಇವನು ರಾಮಚಂದ್ರ ಅಂತ ಹೇಳಿ ನಮ್ಮ ಜೊತೆ ಕೆಲಸ ಮಾಡ್ತಾನೆ ಸರ್ ಪೆಟ್ರೋಲ್ ಬಂಕಲ್ಲಿ, ಅವನು ಹೊಡೆದಿರೋದು ಅಂತಂದ್ರು. ಸರಿ, ಎಲ್ಲಿದ್ದಾನೆ ಅವನು? ಹಿಡ್ಕೊಂಡು ಬಂದು ನೋಡಿದ್ರೆ ಈ ಕಾಮತ್ತು. ಹೇ, ನೀನು ಯಾವಾಗಲ ಬಂದೆ ಇಲ್ಲಿ, ಯಾವಾಗಲಕ್ಕ ರಾಮಚಂದ್ರ? ಇಲ್ಲ ಸರ್, ರಾಮಚಂದ್ರ ಅಂತ ನನ್ನ ಹೆಸರು, ರಾಮಚಂದ್ರ ಕಾಮತ್ ಅಂತ ಅಂತ ಹೇಳಿ ಹೇಳ್ದ. ಯಾಕೆ ಹೊಡೆದೆ ಏನು ಅಂತ, ಇಲ್ಲ ಸರ್ ಯಾವಾಗ ಬರಲಿ ಆಡ್ಕೊಳ್ಳೋರು, ಏ ಗಂಡು ಅದು ಇದು ಅಂತ ಎಲ್ಲ ಬೈಯೋರು, ಅದಕ್ಕೆ ತುಂಬ ಬೇಜಾರಾಯಿತು. ಇವತ್ತು ವಿಘ್ನೇಶ್ವರ ಪ್ರಸಾದ ಅಂತ ಒಂದು ಸಿನಿಮಾ ಬಂದಿತ್ತಾಗ, ಅಲ್ಲ ವಿಘ್ನೇಶ್ವರ ವಾಹನ ಅಂತ ನಾನು 1986 ವಿಘ್ನೇಶ್ವರ ವಾಹನ ಅಂತಲೇ ಎಂಥದ್ದು ಒಟ್ಟಿನಲ್ಲಿ ವಿಘ್ನೇಶ್ವರ ಅಂತ ಅದ್ರ ಹೆಸರು. ಆ ಫಿಲ್ಮ್ಗೆ ಸೆಕೆಂಡ್ ಶೋಗೆ ಹೋಗಿರ್ತಾರೆ ಇವರು, ಒಂದು 3-4 ಜನ. ಹೋದಾಗ ಅವರು ಇವರೆಲ್ಲ ಉಳಿದವ್ರ ಜೊತೆಗಾರರು ಗಾಂಡು ಅದು ಇದು ಅಂತ ಯಾವಾಗ ಇವನು ಲೇವಡಿ ಮಾಡಿಬಿಟ್ರೋ ಇವನಿಗೊಂಥರ ಅವಮಾನ ಆಗಿಬಿಟ್ಟಿದೆ. ಸೊ ಮನೆಗೆ ಮಲಗಕ್ಕೆ ಅಂತ ಬಂದಿದ್ದಾನೆ, ನಿದ್ದೆ ಬಂದೇ ಇಲ್ಲ, ನನಗೆ ಹಿಂಗೆ ಅಂದ್ಬಿಟ್ಟನಲ್ಲ ಅಂಥೇಳಿ ಮಚ್ಚು ತಗೊಂಡು ಹೊಡೆದಿದ್ದಾನೆ. ಮಚ್ಚು ತಗೊಂಡು ಹೊಡೆದಿದ್ದೆಯಾ, ಮರ್ಡ್ರ್ ಮಾಡಿದ್ಯಾ ಅಂತ. ಇಲ್ಲ ಸರ್, ಅದನ್ನು ಉಲ್ಟಾ ಮಾಡ್ಕೊಂಡು ಹೊಡೆದೆ, ಬರೀ ಗಾಯ ಮಾಡೋದಷ್ಟೇ ಅಂತ. ಅದು ನಿಜ, ಅವನಿಗೆ ಕೊಲ್ಲಬೇಕು ಅನ್ನೋದಿದ್ದರೆ ಸ್ಟ್ರೈಟಾಗಿ ಹೊಡೆಯೋನು, ಈ ಹಿಂದ್ಗಡೆಯಿಂದ ಹೊಡೆಯೋ ಅಗತ್ಯ ಇರಲಿಲ್ಲ. ಸೊ ಮತ್ತು ಅವನಿಗೊಂದು ಕೇಸ್ ರಿಜಿಸ್ಟರ್ ಆಯಿತು, ಎಲ್ಲ ಆಗೋಯಿತು. ಆಮೇಲೆ ಅವನು ಎಲ್ಲಿ ಹೋದ ಏನು ಅಂತ ನಮಗೆ ಗೊತ್ತಾಗಲೇ ಇಲ್ಲ. ಒಂದು ಸರಿ ಒಂದು 8-10 ತಿಂಗಳಾಗಿತ್ತು, ಆ್ಯಂಡ್ ಐ ಫೌಂಡ್ ಲೋಕಲ್ ನ್ಯೂಸ್ ಪೇಪರಲ್ಲಿ ಯಾರೊಬ್ಬ ಪೆಟ್ರೋಲ್ ಇದರಲ್ಲಿ ಪೆಟ್ರೋಲ್ ಬಂಕಲ್ಲಿ ಇದನ್ನು ಅದು ನಾಜಲ್ನೇನೋ ಹೊಡೆದು ಹೊಟ್ಟೆಗೆ ಹೊಡೆದು ಅವನು ಸತ್ತೋಗ್ಬಿಟ್ಟ. ಅವನ ಹೆಸರು ರಾಮಚಂದ್ರ ಅಂತ ಇತ್ತು. ಅರೆ, ನನಗೆ ಆಶ್ಚರ್ಯ, ಈ ರಾಮಚಂದ್ರ ಇವನೇ ಇರ್ಬೋದಾ ಏನೋ ಅಂತೇಳಿ ನಾನು ಆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಏನ್ರಿ ಇದು ಯಾರು ಇದ್ಯಾರು ಅಂತೇಳಿ. ಇಲ್ಲ ಸರ್, ಅವನು ಯಾವನೋ ಹೋಮ್ ಅವನು ಅವನು ಹಿಂಗೆ ಮಾಡ್ಕೊಂಡಿದ್ದ, ಅದು ಹೆಂಗೆ ಆಯಿತು ಅಂತ. ಅವನೇನು ಮಾಡಿದ್ದಾನೆ, ಇವ್ರಿಗೆ ಸೆನ್ಸೇಷನ್ ಇರ್ತದೆ ಈ ಥರದ, ಈ ಸಲಿಂಗಕಾಮಿಗಳಿಗೆ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ, ಆ ಗುದನಾಳದಲ್ಲೂ ಎಲ್ಲ ಇದಾಗಿರುತ್ತೆ ನೋಡಿ. ಅವನೇನೋ ಸೆನ್ಸೇಷನ್ಗೆ ಅಂಥೇಳಿ ಅದ್ರ ಪೈಪ್ ಹಾಕ್ಕೊಂಡು ಏನೋ ಮಾಡ್ಕೊಂಡಿದ್ದಾನೆ. ಮಾಡಬೇಕಾದ್ರೆ ಯಾವುದೋ ಒಂದು ಉನ್ಮತ್ತ ಸ್ಥಿತಿನಲ್ಲಿ ಅದುಂಬಿಟ್ಟಿದ್ದಾನೆ, ಅದು ಪೆಟ್ರೋಲ್ ಇರುತ್ತಲ್ಲ ಢಗ್ ಅಂತ ನುಗ್ಗಿಬಿಟ್ಟಿದೆ, ನುಗ್ಗಿ ಹೊಟ್ಟೆಲೆಲ್ಲ ಹೊಪ್ಪಳೆ ಹೊಡೆದಂಗಾಗಿ ಆಮೇಲೆ ಅವನು ಸತ್ತೋಗ್ಬಿಟ್ಟ ಅದು. ಸೊ ದಟ್ ವಾಸ್ ದ ಡೆತ್. ಸೊ ನನಗೆ ಇದು ಏನು ಹೆಂಗಿರುತ್ತೆ ವಿಚಿತ್ರವಾದ ಜೀವನ, ಏನೋ ಮಾಡೋಕ್ಕೆ ಬಂದು ಏನೋ ಆಗಿ ಮತ್ತೇನೋ ಆಗಿ ಸತ್ತೋಗ್ಬಿಟ್ಟನಲ್ಲ ಅವನು ಅಂತೇಳಿ ಅಂದ್ಕೊಳ್ತಾ ಇರ್ತೀನಿ. ಅಂದರೆ ಎಂಥೆಂಥದ್ದೋ ಸ್ಟ್ರೇಂಜ್ ಘಟನೆಗಳು ಇವೆಲ್ಲ. ನಮಗೆ ಬೇರೆ ಇಲಾಖೆಯಲ್ಲಿದ್ದರೆ ನನಗೆ ಇಂಥವು ನಮಗೆ ಕೇಳಿ ಕೂಡ ಗೊತ್ತಿರ್ತಿರಲಿಲ್ಲ. ಇಟ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಆದಂಥ ಒಂದು ಅನುಭವ ಇದು. ನೋಡಿ ಜೀವನ ವಿಚಿತ್ರವಾದ, ಮತ್ತು ಅವನು ಏನೂ ತಪ್ಪಿಲ್ಲ. ಏನಾದ್ರು ಕದ್ದು ಓಡೋಗ್ತಾನೆ, ಚಿಕ್ಕ ಹುಡುಗನಲ್ಲಿ ತಂದೆ ತಾಯಿ ಇರಲಿಲ್ಲ ಅಂತ ಹೋದವನು, ಯಾವುದಕ್ಕೋ ಸಿಗಾಕೊಂಡು ಅಲ್ಲಿಂದ ಮಂಗಳೂರಿಗೆ ಬಂದು ಮತ್ತೆ ಈ ಹ್ಯಾಬಿಟಲ್ಲಿ ಮುಂದುವರೆದು ಜೀವನ ಏನನ್ನಾಗಿ ಹೋಗುತ್ತೆ. ತುಂಬ ನನ್ನ
ಕಲಕದಂತ ಒಂದು ಸಂಗತಿ ಇದು. ಒಂದ್ಸಲ ಜೀವನ ಎಲ್ಲೋ ಒಂದ್ ಕಡೆ ಸಣ್ಣ ಡಿವಿಯೇಷನ್ ತಗೊಂಡ್ರೆ ಮತ್ತೆ ಸರಿದಾರಿ ಬರದೇ ಇಲ್ಲ ನೋಡಿ. ಅವನದೇನು ಅವನದು ತಪ್ಪಿದೆಯಾ ಅಂತಂದ್ರೆ ಏನಿಲ್ಲ, ಒಂಥರ ಪರಿಸ್ಥಿತಿಯ ಶಿಶು ಅಷ್ಟೆ. ನಮಗದು ಲೈಂಗಿಕ ಇದ್ರದ್ದೆಲ್ಲ ನಾವು ಅದನ್ನು ಬೇರೆ ಬೇರೆ ರೀತಿ ವ್ಯೂ ಮಾಡೋದಕ್ಕಿಂತ ಮಾನವೀಯವಾಗಿ ನೋಡಿದಾಗ ತುಂಬ ಆಶ್ಚರ್ಯ ಅನಿಸುತ್ತೆ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.